ಅದರಿಂದ ನಮ್ಮ ಸಂಸ್ಥೆಗಳಿಗೆ ಇಂಧನ ಯಾವುದು ಕೆಲಸ ಮಾಡಲಿಕ್ಕೆ ಇಂಧನ ಯಾವುದು ತತ್ವ ಸಾಮಾಜಿಕ ಬೋಧನೆಗಳ ತತ್ವ ಅದರ ಇಂಧನದಲ್ಲಿ ಹೊರಡ್ತಾ ಇದೆ ಇವೆಲ್ಲ ಅದಕ್ಕೆ ಯಾರು ನಿರ್ದೇಶಕರಲ್ಲಿ ಸಂಯೋಜಕರು ಬರಲಿ ಕಾರ್ಯಕರ್ತರು ಬದಲಾಗಲಿ ಸಂಸ್ಥೆ ಬದಲಾಗುತ್ತ ಇಲ್ಲ ಅದು ನಡೀತಾ ಇರುತ್ತೆ ಸಂಸ್ಥೆ ಬೆಳೀತಾ ಇರುತ್ತೆ ಒಂದು 20 ವರ್ಷದ ಹಿಂದೆ ಧರ್ಮಾಧ್ಯಕ್ಷರು ಹೇಳಿದ್ರು ಆರ್ಬಿಟ್ ಸಂಸ್ಥೆಯನ್ನು 40 ವರ್ಷದಿಂದ ಪ್ರಾರಂಭ ಮಾಡಿದ್ರು ಅದು ಆವಾಗ ಏನಿತ್ತು ಈಗ ಹೇಗೆ ಬೆಳೆದಿದೆ ಈಗ ಈ ಭಾಗದಲ್ಲಿ ಆರ್ಬಿಟ್ ಸಂಸ್ಥೆ ಅಂದ್ರೆ ಗೊತ್ತಿದ್ದಿರೋರು ಯಾರೋ ಇದ್ದಾರ ನಿರ್ದೇಶಕರು ಗೊತ್ತಿದ್ದಿರ್ಬೋದು ಅಲ್ವಾ ಆ ಸಂಸ್ಥೆ ಗೊತ್ತಿದೆ ಸಂಯೋಜಕರು ಗೊತ್ತಿದ್ದಿರ್ಬೋದು ಅದನ್ನ ಯಾರು ಒಪ್ಪಬಾರದು ಸಂಸ್ಥೆಯಲ್ಲಿ ನಾನೇ ಮುಖ್ಯ ಅಂತ ಅನ್ಕೊಂಡ್ರೆ ಆಗತ್ತ ಒಂದು ಚೇರ್ ಹಾಕಿ ಮುಂದ್ಗಡೆ ಕೂತ್ಕೊಂಡು ನಾನೇ ಈ ಸಂಸ್ಥೆಯ ನಿರ್ದೇಶಕ ಆಗತ್ತ ಆಗಲ್ಲ ಅದೆಲ್ಲ ನಮ್ದಲ್ಲ ಅದು ನಾವೇನೂ ಸೇವೆ ಮಾಡ್ತೀವಿ ಅದರಿಂದ ಈ ಅಡಿಪಾಯದಲ್ಲಿ ಕಟ್ಟಲ್ಪಟ್ಟ ಸಂಸ್ಥೆ ಮುಂದುವರೆಕೊಂಡು ಹೋಗುತ್ತೆ ನೆಕ್ಸ್ಟ್ ಅದರಿಂದಲೇ ಆದ್ದರಿಂದ ಈ ತರಬೇತಿಯ ಉದ್ದೇಶ ಏನು ಈಗ ನಿಮಗೆ ಗೊತ್ತಾಗ್ತದೆ ಇಷ್ಟೆಲ್ಲ ಹೇಳಿದ ಮೇಲೆ ಈ ತರಬೇತಿಯ ಉದ್ದೇಶ ಏನೀಗ ಎಲ್ಲಿ ಗೊತ್ತಿತ್ತು ಸ್ಫೂರ್ತಿ ನೀಡುತ್ತಿರುವ ತಿಳಿಸಿಕೊಳ್ಳುವಂತದ್ದು ಮೂರು ಉದ್ದೇಶ ಇವತ್ತಿನ ಚಟುವಟಿಕೆಯ ಮೂರು ಉದ್ದೇಶ ಯಾವುದೆಲ್ಲ ಒಂದು ಸಾಮಾಜಿಕ ತತ್ವಗಳನ್ನ ತಿಳಿದುಕೊಳ್ಳುವಂತದ್ದು ಸೋಷಿಯಲ್ ಟೀಚಿಂಗ್ಸ್ ಸಾಮಾಜಿಕ ತತ್ವ ಅದ್ರ ಬಗ್ಗೆ ಈಗ ನಾವೇನು ತಿಳ್ಕೊಂಡಿದ್ದೀವಿ ನಾವೀಗ ತಿಳ್ಕೊಂಡಿವೆ ಇಲ್ವಾ ತುಂಬಾ ವಿಷಯಗಳನ್ನು ತಿಳ್ಕೊಂಡಿಲ್ಲ ನಾವೀಗ ಸಾಮಾಜಿಕ ತತ್ವಗಳ ಬಗ್ಗೆ ಇನ್ನೊಂದು ಕೀ ಸ್ಟ್ರಾಟಜಿಕ್ ಪಿಲ್ಲರ್ಸ್ ಅಂತೇಳಿ ಪ್ರಮುಖ ಕಾರ್ಯತಂತ್ರದ ಸ್ತಂಭಗಳು ಅದರ ಬಗ್ಗೆ ನಿಮ್ಗೆ ಈಗ ತಿಳಿಸ್ತಾರೆ ಆ ನಾಲ್ಕು ಸ್ತಂಭಗಳಲ್ಲಿ ಇಡೀ ಸಂಸ್ಥೆ ನಿಂತಿದೆ ಅಡಿಪಾಯ ಸೋಷಿಯಲ್ ವರ್ಕ್ ಅಂತ ಅನ್ಕೊಂಡ್ರೆ ನಾವು ಅಡಿಪಾಯ ಸ್ತಂಭಗಳು ಯಾವುದು ನಾಲ್ಕು ಸ್ತಂಭಗಳಿದೆ ಅದ್ರ ಬಗ್ಗೆ ತಿಳಿಸ್ತಾರೆ ಆಮೇಲೆ ನಿಮಗೆ ಆದ್ರಿಂದ ಮೂರನೇದಾಗಿ ಈಗ ನಾಲ್ಕು ವಿಧಾನಗಳಿದೆ ಈ ನಮ್ಮ ಕಾರ್ಯ ಚಟುವಟಿಕೆಗಳನ್ನು ನಡೆಯಲಿಕ್ಕೆ ಅದ್ರ ಬಗ್ಗೆ ಈಗ ತಿಳಿಸ್ತೀನಿ ನಿಮ್ಮ ನಿಮ್ಮ ಸಂಸ್ಥೆಗಳು ಅದನ್ನು ಪಾಲನೆ ಮಾಡುತ್ತವೆ ನಿಮಗೆ ಗೊತ್ತಿದೆಯೋ ಗೊತ್ತಿರೋ ಗೊತ್ತಿಲ್ಲ ನಿಮ್ಮ ಸಂಸ್ಥೆಗಳು ಆ ಕಾರ್ಯವಿಧಾನಗಳನ್ನು ಫಾಲೋ ಮಾಡ್ತವೆ ಅದ್ರ ಬಗ್ಗೆ ಈಗ ತಿಳಿಸ್ತೀನಿ ನಾವು ಸೊ ಇವೆಲ್ಲ ನಿಮಗೆ ಸಮಗ್ರ ಚಿತ್ರಣ ಕೊಡುತ್ತೆ ನಿಮ್ಮ ಸಂಸ್ಥೆ ಅದರ ಕಾರ್ಯ ಕೆಲಸ ಕಡೆಗಳು ಚಟುವಟಿಕೆ ಯಾವ ಆಧಾರದಲ್ಲಿ ನಡೆಯುತ್ತೆ ಯಾವ ತತ್ವದಲ್ಲಿ ಇದೆ ನಿಮಗೆ ಸಮಗ್ರವಾದ ಚಿತ್ರಣ ಇಲ್ಲಿ ಸಿಗುತ್ತೆ ಸೊ ಅದರಿಂದ ನೆಕ್ಸ್ಟ್ ಈ ಸಾಮಾಜಿಕ ಬೋಧನೆಯ ತತ್ವಗಳನ್ನ ಇಲ್ಲಿ ಸಮ್ಮರಿ ಮಾಡಲಾಗುತ್ತೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಾಗುತ್ತೆ ಓಡಾಡ್ತಿದ್ರು ಕೆಲವರೆಲ್ಲ ನಮ್ಮ ಯುವಕರೆಲ್ಲ ನೆನಪಿದೆಯಾ ಆ ಟಿ ಶರ್ಟ್ ಅಲ್ಲಿ ಏನೋ ಬರ್ದಿದ್ರು ಅದರಲ್ಲಿ ಗಾಂಧಿಗಿರಿ ಅಂತ ಬಂತು ಓಕೆ ಹಾ ಅದೆಲ್ಲ ಇತ್ತು ಹೌದು ಅದಾದ್ಮೇಲೆ ಬಂತದು ಗಾಂಧಿಗಿರಿ ಆದ್ಮೇಲೆ ಏನದು ಗೊತ್ತಿದೆ ಟಿ ಶರ್ಟ್ ಅಲ್ಲಿ ಏನೋ ಬರ್ಕೊಂಡು ಓಡಾಡ್ತಿದ್ರು ಎಲ್ಲ ಶರ್ಟ್ಗಳಲ್ಲಿ ಟಿ ಶರ್ಟ್ ಅಲ್ಲಿ ಬರ್ಕೊಂಡು ಬೀಯಿಂಗ್ ಹ್ಯೂಮನ್ ಅಂತ ಕೇಳಿದ್ದೀರಾ ಕೇಳಿದ್ದೀರಾ ಬೀಯಿಂಗ್ ಹ್ಯೂಮನ್ ಹಾ ಆಮೇಲೆ ಸಂಸ್ಥೆ ಎಲ್ಲ ಬಂತು ಸೊ ಹ್ಯೂಮನ್ ಬೀಯಿಂಗ್ ಅಂತೀವಿ ನಾವು ಮನುಷ್ಯರಿಗೆ ಇಂಗ್ಲಿಷ್ ಅಲ್ಲಿ ಬೀಯಿಂಗ್ ಹ್ಯೂಮನ್ ಅಂದ್ರೆ ಡಿಫ್ರೆಂಟ್ ಮನುಷ್ಯನಾಗಿ ಇರುವಂತದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಘನತೆ ಇದೆ ಸಮಾಜದಲ್ಲಿ ಅದಕ್ಕೆ ನಾನು ಪ್ರಾರಂಭದಲ್ಲಿ ಕೇಳಿದೆ ಇನ್ನೇನು ಕೀಳು ಅದೆಲ್ಲ ಯಾರು ಭಿನ್ನ ಭೇದಗಳನ್ನು ಮಾಡಿರೋರು ಯಾರು ನಾವು ಆದ್ರೆ ಮಾನವರು ಎಲ್ಲರೂ ಸಹ ಒಂದೇ ಒಂದೇ ಎಲ್ಲರೂ ಸಮಾನರು ಅದರಿಂದ ಈ ಮಾನವ ಘನತೆ ಏನಿದೆ ಅದು ಎಲ್ಲರಿಗೂ ಸಮಾನ ಎಲ್ಲರಿಗೂ ಇನ್ನೆಟ್ ಅಂತರ್ಗತ ಅದು ಅದನ್ನ ಯಾರು ಕೂಡ ತೆಗೆದಾಕಕ್ಕೂ ಆಗಲ್ಲ ಕಡಿಮೆ ಮಾಡೋಕ್ಕಾಗಲ್ಲ ಯಾರು ಮೇಲು ಅಲ್ಲ ಕೀಳು ಅಲ್ಲ ಮನುಷ್ಯರು ಅದನ್ನ ಮಾಡಿರ್ತಾರೆ ಅಷ್ಟೇ ಕಪ್ಪು ಇರುವಂತವರೆಲ್ಲ ಕೀಳು ಬಿಳಿ ಇರುವಂತವರೆಲ್ಲ ಆ ಥರ ಇದೆಯಾ ತೆಳ್ಳಗಿರೋರೆಲ್ಲ ಮೇಲು ದಪ್ಪಗಿರೋರೆಲ್ಲ ಕೀಳು ಅಂತ ಇದೆಯಾ ಕುಳ್ಳಕ್ಕಿರೋರೆಲ್ಲ ಕೀಳು ಮತ್ತೆ ಎತ್ತರ ಇರೋರೆಲ್ಲ ಮೇಲು ಅಂತ ಇದೆಯಾ ಅದೆಲ್ಲ ಯಾರು ಮಾಡಿರೋದು ನೀವಲ್ಲ ಕಂಪನಿಯವರು ಮಾಡಿರೋದು ಕಂಪನಿಗಳು ದುಡ್ಡು ಮಾಡಕ್ಕೆ ಏನ್ ಫೇರ್ ಹಾಕಿದ್ರು ಬೆಳಗಾಗ್ತೀರ ಆಗ್ತಾನ ಭಾರತದ ಕಲರೇ ಕಪ್ಪು ಸುಮ್ಮನೆ ಅದನ್ನೆಲ್ಲ ಆಮೇಲೆ ಎಣ್ಣೆ ಕಪ್ಪು ಗೋಧಿ ಕಪ್ಪು ಅವೆಲ್ಲ ಹೇಳ್ಕೊಂಡು ಹೋಗ್ಬೇಕು ಕಪ್ಪು ಅಂದ್ರೆ ಕಪ್ಪು ಸೊ ಅದರಿಂದ ಅದನ್ನೆಲ್ಲ ಹೇಳ್ಕೊಂಡು ಹೋಗಿ ಘನತೆ ಎಲ್ಲ ಜಾಸ್ತಿ ಮಾಡಕ್ ಆಗಿರಲ್ಲ ದೇವರ ಸೃಷ್ಟಿ ಘನತೆಗಳು ಹಾಗೇನೆ ಆಮೇಲೆ ಎರಡನೇದಾಗಿ ನಾವು ಇದ್ರ ಬಗ್ಗೆ ತಿಳ್ಕೊಂಡ್ವಿ ಏನಾದ್ರು ನೆಕ್ಸ್ಟ್ ಎರಡನೇದು